ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಏಟ್ ಜೀರೋ ಸಿಕ್ಸ್ಗೆ ಎಲ್ಲಾರ್ಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ಯೂನಿಯನ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ಒಫಿಷಿಯಲ್ ಆಗಿ ಒಂದು ಆಪ್ ನಾವು ಲಾಂಚ್ ಮಾಡಿದ್ದಾರೆ ಇನ್ ಡಸ್ ಆಪ್ ಸ್ಟೋರ್ ಅಂತೇಳಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಇಂಡಿಯನ್ ಆಪ್ ಅಂತಾನೆ ಹೇಳ್ಬೋದು ಫೋನ್ ಪೇ ಗೊತ್ತಲ್ಲ ಅವರೇ ಈ ಒಂದು ಆ್ಯಪ್ನ ಡೆವಲಪ್ ಮಾಡಿರೋದು ಇವರೇನು ಹೇಳ್ತಿದ್ದಾರೆ ಅಂದ್ರೆ ಹಾಗೆ ಬಂದ್ಬಿಟ್ಟು ಆಪ್ ಸ್ಟೋರಿಗೆ ಕಾಂಪಿಟೇಷನ್ ಕೊಡೋ ರೀತಿ ಇದನ್ನ ಡೆವಲಪ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಈ ಒಂದು ಆಪ್ ಅಲ್ಲಿ ನಿಮಗೆ ಎಲ್ಲ ಆ್ಯಪ್ಸು ಕೂಡ ಸಿಗುತ್ತೆ ಇಂಡಸ್ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಪ್ಲೇ ಅಲ್ಲಿ ಹಾಗೆ ಬಂದ್ಬಿಟ್ಟು ಆಪ್ ಸ್ಟೋರ್ ಅಲ್ಲಿ ಸಿಗೋದಿಲ್ಲ ಒಫಿಷಿಯಲ್ ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಆಪ್ ಇಂದ ಅಡ್ವಾಂಟೇಜ್ ಏನು ಅಂದ್ರೆ ನಮಗೆ ಹೆಚ್ಚಾಗಿ ಅಡ್ವಾಂಟೇಜಸ್ ಇರೋದಿಲ್ಲ ನಮಗೆ ಡೆವಲಪರ್ಸ್ ಏನಿರ್ತಾರಲ್ಲ ಅವರಿಗೆ ತುಂಬಾ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಆಪ್ ಡೆವಲಪ್ ಮಾಡ್ತಾರಲ್ಲ ಇದರಲ್ಲಿ ಅವರಿಗೆ ಕಮಿಷನ್ ಕಮ್ಮಿ ಅಂತಾನೆ ಹೇಳ್ಬೋದು ಪ್ಲೇ ಸ್ಟೋರ್ ಅಲ್ಲಿ ಆಪ್ ಸ್ಟೋರ್ ಅಲ್ಲಿ ನೋಡ್ಕೊಂಡ್ರೆ ಒಂದು ಆಪ್ ನಾವು ಲಾಂಚ್ ಮಾಡಬೇಕು ಅಂದ್ರೆ ತುಂಬಾ ಮಟ್ಟಿಗೆ ಕಮಿಷನ್ ತಗೋಂತಾರೆ ಈ ಒಂದು ಆಪ್ ಅಲ್ಲಿ ಕಮಿಷನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಈ ಒಂದು ಆಪ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಇಂಟರ್ಫೇಸ್ ಪ್ಲೇಸ್ಟೋರ್ ತರ ಆದ್ರೆ ಯಾರಾದ್ರೂ ಟ್ರೈ ಮಾಡೋದಾದ್ರೆ ಆರಾಮಾಗಿ ಟ್ರೈ ಮಾಡಿ ನೆಕ್ಸ್ಟ್ ನೋಡಿಕೊಂಡ್ರೆ ನಮಗೆ ಬೆಂಗಳೂರಿಂದ ಬೆಂಗಳೂರಲ್ಲಿರೋರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ನಮ್ಮ ಮೆಟ್ರೋ ಅಲ್ಲಿ ಇನ್ನೊಂದು ಮೆಟ್ರೋನ ಆಡ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಎಲ್ಲೋ ಮೆಟ್ರೋ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಮಾತಾಡಿದ್ವಲ್ಲ ಎಲ್ಲೋ ಲೈನ್ ಬಗ್ಗೆ ಇದ್ರ ಸ್ಪೆಷಲ್ ಏನು ಅಂದ್ರೆ ರೀತಿ ಡ್ರೈವರ್ ಇರೋದಿಲ್ಲ ಕಂಪ್ಲೀಟ್ ಆಗಿ ಆಟೋನೋಮಸ್ ಅಂತಾನೆ ಹೇಳ್ಬೋದು ಅದೇ ಆಟೋಮೆಟಿಕ್ ಆಗಿ ಮೂವ್ ಆಗುತ್ತೆ ಅದೇ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಚೈನಾದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಮೆಟ್ರೋ ತಯಾರು ಮಾಡಿದರೆ ಇವಾಗ ಬೆಂಗಳೂರ್ ಆದ್ರೆ ಬಂದಿದೆ ಇವಾಗ ಅಟ್ ಪ್ರೆಸೆಂಟ್ ಟೆಸ್ಟ್ ಮಾಡ್ತಿದ್ದಾರೆ ಟೆಸ್ಟ್ ಮಾಡಿದಾದ್ಮೇಲೆ ಕಮರ್ಷಿಯಲ್ ಆಗಿ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ ಗೂಗಲ್ ಫೋಲ್ಡಬಲ್ ಫೋನ್ಸ್ ಎಲ್ಲರಿಗೂ ಕೂಡ ಗೊತ್ತಿರೋದೇ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡಿದ್ದಾರೆ ಅದು ಕೂಡ ಅಮೆರಿಕದಲ್ಲಿ ಲಾಂಚ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿಲ್ಲ ಇವಾಗ ಗೂಗಲ್ ಫೋಲ್ಡ್ ಟು ಈ ಮೊಬೈಲ್ ಗೆ ಸಂಬಂಧಪಟ್ಟ ರೆಂಡರ್ಸ್ ಬರ ಬಂದಿದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಸಲ ಡಿಸೈನ್ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಿಂದಗಡೆ ನೀವು ಕ್ಯಾಮ್ರಾ ಮಾಡ್ಯೂಲ್ ನೋಡಬಹುದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇವರು ಡಿಸೈನ್ ಮಾಡಿದರೆ ನಿಮಗೆ ಮೊಬೈಲ್ ಡಿಸೈನ್ ಎಲ್ಲ ಆಸ್ ಯೂಶ ಇರುತ್ತೆ ಕ್ಯಾಮ್ರಾ ಮಾಡ್ಯೂಲ್ ನ ಮಾತ್ರ ಇವರು ಚೇಂಜ್ ಮಾಡಿದ್ದಾರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಈ ಒಂದು ಡಿಸೈನ್ ಆದ್ರೆ ಹೊರಗೆ ಬಂದಿದೆ ಈ ಡಿಸೈನ್ ನಿಮಗೆ ಇಷ್ಟ ಆಯ್ತಾ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಈ ಮೊಬೈಲ್ನಾದ್ರೂ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫೋಲ್ಡಬಲ್ ಫೋನ್ಸ್ ತುಂಬಾ ಚೆನ್ನಾಗಿರುತ್ತೆ ಗೂಗಲ್ ಕಂಪ್ನಿಯವರದು ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಫೋಲ್ಡಬಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡ್ತಾರಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜೆಟ್ ಫೋರ್ ಸಿಕ್ಸ್ ಆ ಮೊಬೈಲ್ ಗೆ ತುಂಬಾ ಒಳ್ಳೆ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು ಕೇರಳದಲ್ಲಿ ಓಲಾಸ್ ಕೊಟ್ಟರು ಬೆಂಕಿ ಹಚ್ಕೊಂಡಿದೆ ತುಂಬಾ ದಿನ ಆದ್ಮೇಲೆ ಬೆಂಕಿ ಹಚ್ಕೊಂಡಿದೆ ಅಂತಾನೆ ಹೇಳ್ಬೋದು ಇವಾಗಿಂದ ಮತ್ತೆ ಬೆಂಕಿ ಹಚ್ಕೊಂಡೋದಿಕ್ಕೆ ಆದ್ರೆ ಸ್ಟಾರ್ಟ್ ಆಗುತ್ತೆ ರೀಸನ್ ಏನು ಅಂದ್ರೆ ಇನ್ನೊಂದು ಸ್ವಲ್ಪ ರಾಶ್ ಡ್ರೈವಿಂಗ್ ಮಾಡಿದಾನೆ ತುಂಬಾ ರಾಶ್ ಹೋಗಿದ್ದಾನೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಸಡನ್ ಆಗಿ ಪಾರ್ಕ್ ಮೋಡಿಗೆ ಇದು ಶಿಫ್ಟ್ ಆಗಿದೆ ಶಿಫ್ಟ್ ಆಗ ತಕ್ಷಣ ಈ ರೀತಿಯಾಗಿ ಬೆಂಕಿ ಬರೋದಿಕ್ಕೆ ಆದ್ರೆ ಸ್ಟಾರ್ಟ್ ಆಗಿದೆ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ ಅಂತಾನೆ ಹೇಳ್ಬೋದು ಯಾರಿಗೇನು ಕೂಡ ಈ ಒಂದು ಸ್ಕೂಟರ್ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಸಮ್ಮರ್ ವಿಪರೀತ ಬಿಸಿಲಿರುತ್ತೆ ಅಂತಾನೆ ಹೇಳ್ಬೋದು ಬಿಸಿ ಜೊತೆಗೆ ಇವಿ ಸ್ಕೂಟರ್ಸ್ ಕೂಡ ಬೆಂಕಿ ಹಚ್ಕೊಳ್ಳೋ ಚಾನ್ಸಸ್ ಆದ್ರೆ ಇರುತ್ತೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸಿ ಎಂ ಎಫ್ ಇಂದ ಸಿ ಎಂ ಈ ಒಂದು ಹೆಸರು ನಿಮ್ಗೂ ಕೂಡ ಗೊತ್ತಿರೋದೇ ಸಬ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ನಥಿಂಗ್ ಕಂಪ್ನಿಯವರು ಮಾರ್ಚ್ ಐದನೇ ತಾರೀಕು ನಥಿಂಗ್ ಫೋನ್ ಟು ಎ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಇವಾಗ ಸಿ ಎಂ ಎಫ್ ಅವರು ಕೂಡ ಅದೇ ಈವೆಂಟ್ ಅಲ್ಲಿ ಒಂದು ನೆಕ್ ಬ್ಯಾಂಡ್ ಆಗಿ ಬಂದ್ಬಿಟ್ಟು ಬರ್ಡ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಲೈಟ್ ಆಗಿ ಇವರು ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಸಲ ಬಡ್ಸ್ ಡಿಸೈನ್ ನಿಮಗೆ ತುಂಬಾ ಚೇಂಜ್ ಇರುತ್ತೆ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಈ ತರ ಒಂದು ಫ್ಲಿಪ್ ಟೆಕ್ನಾಲಜಿ ಆದರೆ ತರ್ತಾ ಇದ್ದಾರೆ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ನ ಯೂಸ್ ಒಂದು ಬಡ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನೆಕ್ ಬ್ಯಾಂಡ್ ಹಾಗೆ ಬಂದ್ಬಿಟ್ಟು ಬಡ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮಾರ್ಚ್ ಐದನೇ ತೀಕ ವರ್ಗೂ ವೈಟ್ ಮಾಡಿ ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ನೋಡ್ಕೊಂಡ್ರೆ ಆಸ್ಟ್ರೋ ಫೋಟೋಗ್ರಫಿ ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ ನಿಮ್ಗೂ ಕೂಡ ಒಂದು ಐಡಿಯಾ ಇರುತ್ತೆ ನಾರ್ಮಲ್ ಆಗಿ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಅಂತರಿಕ್ಷದಲ್ಲಿ ಇರೋ ನಕ್ಷತ್ರ ಸೂರ್ಯ ಚಂದ್ರ ಇದೆಲ್ಲನೂ ಕೂಡ ಒಂದ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹೈ ರೆಸೊಲ್ಯೂಷನ್ ಫೋಟೋಸ್ನ ಇವರು ಕ್ಯಾಪ್ಚರ್ ಮಾಡ್ತಾರೆ ಮೇನ್ ಗೋಲ್ ಏನೋ ಅಂದ್ರೆ ಇವಾಗ ನಮಗೆ ಅನ್ಐಡೆಂಟಿಫೈಡ್ ಆಬ್ಜೆಟ್ಸ್ ಏನಿರುತ್ತಲ್ಲ ಏನಾದರೂ ಡಿಫ್ರೆಂಟ್ ಆಬ್ಜೆಟ್ಸ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿರ್ತಾರೆ ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಡಾರಿಯಾ ಕವ ಸೊ ಈ ವ್ಯಕ್ತಿ ಬಂದ್ಬಿಟ್ಟು ಒಂದು ಫೋಟೋನ ರಿಲೀಸ್ ಮಾಡಿದ್ದಾರೆ ಚಂದ್ರಗೆ ಸಂಬಂಧಪಟ್ಟಿದ್ದು ಎರಡೂವರೆ ಲಕ್ಷ ಇಂಡಿವಿಜುವಲ್ ಫೋಟೋಸ್ನ ಇವರು ಕ್ಯಾಪ್ಚರ್ ಮಾಡಿದ್ದಾರೆ ಕ್ಯಾಪ್ಚರ್ ಮಾಡಿದ್ದಾದ ಆದ್ಮೇಲೆ ಒಂದು ಫೋಟೋನ ರಿಲೀಸ್ ಮಾಡಿದ್ದಾರೆ ಹೈ ರೆಸೊಲ್ಯೂಷನ್ ಫೋಟೋ ಅಂತಾನೆ ಹೇಳ್ಬೋದು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀವಿ ಇದರಲ್ಲ ಫಸ್ಟ್ ಟೈಮ್ ಚಂದ್ರನ ಈ ರೀತಿಯಾಗಿ ನೋಡ್ತಾ ಇರೋದು ಎಷ್ಟು ಹೈ ರೆಸೊಲ್ಯೂಷನ್ ಇದೆ ಅಂದ್ರೆ ನಾವು ಎಷ್ಟು ಝೂಮ್ ಮಾಡೋದ್ರೂ ಕೂಡ ಕಂಪ್ಲೀಟ್ ಡೀಟೈಲ್ ಆದ್ರೆ ಕಾಣಿಸ್ತಾ ಇದೆ ಈ ಫೋಟೋ ನಾನೇ ನೋಡಿದಾಗ ಇಂಟರ್ನೆಟ್ ಅಲ್ಲಿ ಈ ಫೋಟೋ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು ಎರಡೂವರೆ ಲಕ್ಷ ನ ಕಂಪ್ಲೀಟ್ ಆಗಿ ಕಂಬೈನ್ ಮಾಡಿಬಿಟ್ಟು ಈ ಒಂದು ಫೋಟೋನ ರಿಲೀಸ್ ಮಾಡಿದ್ದಾರೆ ತುಂಬಾ ಹೈ ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಕಂಪನಿಯವರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ನ ಲಾಂಚ್ ಮಾಡೋದ್ರಲ್ಲ ಈ ಮೊಬೈಲ್ಸ್ ಅಲ್ಲಿ ತುಂಬಾ ಮಟ್ಟಿಗೆ ಈ ನ ಆಡ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇವಾಗ ಸ್ಯಾಮ್ಸಂಗ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಹಳೆ ಡಿವೈಸಸ್ ಗೆ ಮಾರ್ಚ್ ಎಂಡಿಂಗ್ ಅಷ್ಟೊತ್ತಿಗೆ ಈ ಒಂದು ಫೀಚರ್ಸ್ ನ ರೋಲ್ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಯಾವ್ಯಾವ ಗೆ ಈ ಒಂದು ಏ ಫೀಚರ್ಸ್ ಬರುತ್ತೆ ಅಂದ್ರೆ ಮೊದಲನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಸೀರೀಸ್ ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜೆಡ್ ಫೋರ್ ಫೈವ್ ಝೆಡ್ ಫ್ಲಿಪ್ ಫೈವ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ ಎಸ್ ನೈನ್ ಸೀರೀಸ್ ಅಲ್ಲಿ ಈ ಒಂದು ಟ್ಯಾಬ್ಸ್ ಗೆ ಈ ಎಲ್ಲ ಡಿವೈಸಸ್ಗೂ ಕೂಡ ಈ ಒಂದು ಎ ಫೀಚರ್ಸ್ ನ ರೋಲ್ಔಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ ಎಲ್ಲಾ ಎಲ್ಲ ಫೀಚರ್ಸ್ ನೂ ಕೂಡ ರೋಲ್ಔಟ್ ಮಾಡೋದಿಲ್ಲ ಒಂದ್ ಸ್ವಲ್ಪ ಎ ಫೀಚರ್ಸ್ ನ ರೋಲ್ಔಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತ ಇದೀನಿ ಸೊ ನೋಡೋಣ ಇವಾಗ ಫೀಚರ್ ಹೇಳಿದ್ದಾರೆ ಯಾವಾಗಿ ರೋಡೌಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಾರ್ಚ್ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಒಂದು ಫೀಚರ್ಸ್ ಆದ್ರೆ ಬರುತ್ತೆ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿಯಿಂದ ಶೌಮಿ ಕಂಪ್ನಿಯವರು ನಿನ್ನೆ ಚೈನಾದಲ್ಲಿ ಶೌಮಿ ಫೋರ್ಟೀನ್ ಅಲ್ಟ್ರಾ ಈ ಒಂದು ಮೊಬೈಲ್ ನಫಿಶಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ ಪ್ರೈಸ್ ಕೂಡ ರೀಸನಬಲ್ ಆಗಿದೆ ಅಂತಾನೆ ಹೇಳ್ಬೋದು ನಿಮ್ಮ ಮೊಬೈಲ್ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ ಕ್ವಾಡ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇನ ಯೂಸ್ ಮಾಡಿದರೆ ಸ್ನಾನ್ ಏಟ್ ಜಂತ್ರಿ ಪ್ರೊಸೆಸರ್ ಯೂಸ್ ಮಾಡಿದ್ರೆ ಮೇನ್ ಕ್ಯಾಮರ ಫಿಫ್ಟಿ ಮೆಗಾ ಪಿಕ್ಸೆಲ್ ಇರುತ್ತೆ ಟೋಟಲ್ ಆಗಿ ನಾಲ್ಕು ಕ್ಯಾಮ್ರಾಸ್ ಇರುತ್ತೆ ನಾಲ್ಕು ಕೂಡ ಫಿಫ್ಟಿ ಪಿಕ್ಸೆಲ್ ಅಂತಾನೆ ಹೇಳ್ಬೋದು ಫ್ರಂಟ್ ಕ್ಯಾಮ್ರಾ ತರ್ಟಿ ಟೂ ಮೆಗಾ ಪಿಕ್ಸೆಲ್ ಇರುತ್ತೆ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ನೈಂಟಿ ವಾಟು ಫಾಸ್ಟ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ ಏಯ್ಟಿ ವಾಟು ವೈರ್ಲೆಸ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ ಇನ್ನ ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡ್ರೆ ಎಪ್ಪತ್ತೈದು ಸಾವಿರ ಇಟ್ಟಿದ್ದಾರೆ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ಒಂದು ಎಪ್ಪತ್ತು ಸಾವಿರ ರೇಂಜಲ್ಲಿ ಲಾಂಚ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಈ ಮೊಬೈಲ್ ಏನಾದರೂ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಯಿತು ಅಂದ್ರೆ ನನ್ನ ಹತ್ರ ಒಂದು ಲಕ್ಷ ಮೋಟರ್ಸ್ ಬಿಡ್ತಾರೆ ಇದರಲ್ಲಿ ಟೈಟಾನಿಯಂ ನೂ ಕೂಡ ತಂದಿದ್ದಾರೆ ನಿಮಗೆ ಟೈಟಾನಿಯಂ ಫ್ರೇಮ್ ಬೇಕು ಅಂದರೆ ಒಂದು ಲಕ್ಷ ದಾಟುತ್ತೆ ಚೈನಾದಲ್ಲೇ ಒಂದು ಲಕ್ಷ ನಾಲ್ಕು ಸಾವಿರ ಆದರೆ ಇಟ್ಟಿದ್ದಾರೆ ನಿನ್ನ ನಮ್ಮ ಇಂಡಿಯಾದಲ್ಲಿ ಈ ಮೊಬೈಲ್ ಲಾಂಚ್ ಮಾಡೋದು ಕೂಡ ಡೌಟ್ ಅಂತಾನೆ ಹೇಳ್ತಾರೆ ನಾರ್ಮಲ್ ಆಗಿ ಇವರು ಅಲ್ಟ್ರಾ ಮೊಬೈಲ್ಸ್ ನ ಲಾಂಚ್ ಮಾಡೋದಿಲ್ಲ ನಮಗೆ ಬೇಸ್ ಮಾಡಲ್ಸ್ ಏನಿರುತ್ತಲ್ಲ ಶೋಮಿ ಫೋರ್ಟೀನ್ ಫೋರ್ಟೀನ್ ಪ್ರೋ ಈ ಒಂದು ಮೊಬೈಲ್ಸ್ ನ ಮಾತ್ರ ಲಾಂಚ್ ಮಾಡ್ತಾರೆ ಸೊ ನೋಡೋಣಂತೆ ನಮ್ಮ ಇಂಡಿಯಾದಲ್ಲಿ ಮಾರ್ಚ್ ಏಳನೇ ತಾರೀಕು ಶೋಮಿ ಫೋರ್ಟೀನ್ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಈ ಅಲ್ಟ್ರಾ ಮೊಬೈಲ್ ನ ಲಾಂಚ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇಷ್ಟೇ ಗೈಸ್ ಇವತ್ತ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್